ಸ್ನೇಹಿತರೆ ನಮಸ್ಕಾರ, ನಾವಿವತ್ತು ಕುಣಿಗಲ್ ತಾಲೂಕು ಆಫೀಸು ಕಚೇರಿಯ ಆವರಣದಲ್ಲಿದ್ದೀವಿ. ಇವತ್ತೇನು ಅಂತ ಅಂದರೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ತಾಲೂಕು ಕಚೇರಿ ಒಳಗಡೆ ಹೋಗಬೇಕಾದ್ರೆ ನಮ್ಮ ಕಣ್ಣಿಗೆ ಒಂದು ಕಲ್ಲು ಕಾಣ್ತು. ಯಾರೋ ವಿಚಾರವಂತರು ಆ ಕಲ್ಲನ್ನ ತೋರಿಸಿದ್ರು, ನೋಡಿ ಇಲ್ಲೊಂದು ಕಲ್ಲಿದೆ, ಇದು ಕೆಂಗಲ್ಲು, ಹನುಮಂತರಾಯವ್ರ ಹೆಸರಿದೆ, ಏನಿದು ಅಂತ ಕೇಳಿದ್ರು. ಅದನ್ನು ನೋಡಿದಾಗ ನಮಗೂ ಕೂಡ ಶಾಕ್ ಆಯಿತು. ಯಾಕೆ ಅಂತ ಅಂದರೆ ಇದೊಂದು ಶಾಸನ 1953 ಸಾರಿ ಈ ಶಾಸನ ಇದು. ಆ್ಯಕ್ಚುಲಿ ಇದು ಕುಣಿಗಲ್ನಲ್ಲಿ ತಾಲೂಕು ಕಚೇರಿಯ ಓಪನ್ಗೆ ಹಾಕಿರುವಂಥ ಒಂದು ಕಲ್ಲು, ಆದರೆ ಇವತ್ತು ಹಾಳಾಗಿದೆ. ಎಲ್ಲರೂ ಕೂಡ ಇದ್ರ ಮೇಲೆ ಓಡಾಡ್ತಾ ಇದ್ರು, ಹಾಗಾಗಿ ಇದನ್ನು ರಕ್ಷಣೆ ಮಾಡಬೇಕು, ನಾವು ತಹಸೀಲ್ದಾರ್ ಗಮನಕ್ಕೆ ತೊಗೊಂಬನ್ನಿ ಅಂತ ಹೇಳಿದ್ರು. ಈಗ ಪ್ರತಿಯೊಂದನ್ನು ನಾವು ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ, ಯಾಕೆಂದರೆ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮದೇ ಆದೊಂದು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗತ್ತೆ. ತಹಸೀಲ್ದಾರ್ ಹೇಳಿದ್ರೆ ಅವರು ಮಾಡ್ಬೋದು, ಆದರೆ ನಾವೇನು ಮಾಡ್ದು ಅನ್ನೋ ಕ್ವಶನ್ ನಮ್ಮ ಆತ್ಮಕ್ಕೆ ಬರುತ್ತೆ. ಹಾಗಾಗಿ ನಾವಿಲ್ಲಿರೋಂಥ ಎಲ್ಲರ ಸಹಕಾರದಿಂದ ಈ ಕಲ್ಲನ್ನ ಎತ್ತೋ ಅಂಥ ಕೆಲಸ ಮಾಡೋಣ. ಈಗ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ದಿನೇಶ್ ಕುಮಾರ್ ಅವರಿದ್ದಾರೆ. ಈಗ ಆ ಕಾಣ್ತಾ ಇರೋ ಅಕ್ಷರಕ್ಕೆ, ಯಾಕೆಂದರೆ ಇವರು ಕಲೆಗಾರರು ಕೂಡ, ಕುಂಚ ಇವ್ರ ಕೈಲಿದೆ, ಹಾಗಾಗಿ ಅದ್ರ ಮುಖಾಂತರ ಅದೊಂಚೂರು ಬರೆದು ನಮಗೆ ತಿಳಿಸ್ಬೇಕು. ನೋಡಿ ಬರೀತಾ ಇದ್ದಾರೆ, ಇಂಗ್ಲೀಷ್ ಅಕ್ಷರದಲ್ಲಿ ಇದನ್ನು ಕೆತ್ತಲಾಗಿದೆ. ಇದಕ್ಕೆ ಬಳಸಿರೋ ಅಂಥ ಕಲ್ಲು ನಾರ್ಮಲ್ಲಾಗಿ ಇವತ್ತು ನಾವೆಲ್ಲ ಏನು ಬಳಸ್ತಾ ಇದ್ದೀವಿ ಅದೇ ಥರ ಕಲ್ಲು, ಆದರೆ ಕೆತ್ತನೆ ವಿಶೇಷವಾಗಿ ಸಾದ್ರಳ್ಳಿ ಗ್ರಾನೈಟ್ ಆ ಕಲ್ಲು ಬಳಸಿದ್ದಾರೆ. ತಾಲೂಕು ಆಫೀಸ್ ಕುಣಿಗಲ್. ಸ್ನೇಹಿತರೆ, ಇದು 1953 ಕೆಂಗಲ್ ಹನುಮಂತರಾಯ ಅವರು ಮೈಸೂರು ಸಂಸ್ಥಾನದಲ್ಲಿ ಅವರು ಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಬಂದು ಈ ಏನು ತಾಲೂಕು ಆಫೀಸ್ ಇತ್ತು, ಹಳೆ ತಾಲೂಕು ಆಫೀಸು, ಪೊಲೀಸ್ ಸ್ಟೇಷನ್ನು ಎಲ್ಲ ಇತ್ತು, ಅದನ್ನು ಉದ್ಘಾಟನೆ ಮಾಡಿರುವಂಥ ಕಲ್ಲಿದು 1953. ಹಾಗಾಗಿ ಇದನ್ನು ರಕ್ಷಣೆ ಮಾಡಬೇಕು. ನಾವು ಕಂಡಿದ್ದಕ್ಕೆ ಇದನ್ನು ಇವತ್ತು ಎಲ್ಲರೂ ಇಲ್ಲಿ ಸ್ನೇಹಿತರು ನೋಡಿ ಎಲ್ಲ ಇದ್ದಾರೆ, ಇವರೆಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡ್ತಿದ್ದಾರೆ. ಈ ಕಲ್ಲನ್ನ ಎತ್ತು ತಾಲೂಕು ಆಫೀಸ್ ಒಳಗಡೆ ಇಡೋ ಅಂಥ ಕೆಲಸನ ಮಾಡೋಣ. ಯಾಕೆ ಅಂತ ಅಂದರೆ ಸರ್ಕಾರಿ ಆಸ್ತಿಯನ್ನು ರಕ್ಷಣೆ ಮಾಡೋದು ಕೇವಲ ಸರ್ಕಾರಿ ಅಧಿಕಾರಿಗಳ ಕೆಲಸ ಅಲ್ಲ, ಭಾರತದ ಈ ಕರ್ನಾಟಕದ ಕುಣಿಗಲ್ನ ಪ್ರತಿ ಹಳ್ಳಿಯ ಗ್ರಾಮದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಹಾಗಾಗಿ ತಹಸೀಲ್ದಾರ್ ಕಡೆ ಕೊಟ್ಟು ಅವ್ರು ಮಾಡಲಿಲ್ಲ ಅಂತ ಅವ್ರ ಕಡೆ ನಾವು ಬೆರಳು ತೋರಿಸೋದಕ್ಕಿಂತ ನಾವೇ ಇವತ್ತು ಕಲ್ಲು ಒಳಗಡೆ ಎತ್ತಿ ಆಫೀಸ್ ಕಚೇರಿ ಒಳಗಡೆ ಇಡೋಣ ಅಂತ ಹೇಳಿ ಈ ತೀರ್ಮಾನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಸ್ವತಂತ್ರ ಬಂದ ನಂತರ 1953 ಕುಣಿಗಲ್ನ ಏನು ತಾಲೂಕು ಆಫೀಸ್ ಓಪನ್ ಈ ಸಂಬಂಧಿಸಿದ ಕಲ್ಲಿದೆ, ಕೆಂಗಲ್ ಹನುಮಂತರಾಯ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಈ ಶಾಸನ ಹೇಳ್ತಾ ಇದ್ದೆ. ಈ ಕಲ್ಲನ್ನ ಒಳಗಡೆ ಎತ್ತಿಡ್ತಾ ಇದ್ದೀವಿ. ಇದಕ್ಕೆ ಸಂಪೂರ್ಣವಾಗಿ ಒಂದು ಮರುಚಿತ್ರಣನ ಕೊಟ್ಟಂಥವರು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು ದಿನೇಶ್ ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಹೇಳಿ ಕೇಳೋಣ. ಆತ್ಮೀಯ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಈ ಒಂದು ಕಲ್ಲನ್ನು ಏನು ನೋಡ್ತಾ ಇದ್ದೀರಿ, ಸ್ವತಂತ್ರ ಬಂದು ಒಂದು 3-4 ವರ್ಷಗಳಲ್ಲಿ ಕುಣಿಗಲ್ ತಾಲೂಕು ಆಫೀಸು ಓಪನ್ ಆದಂಥ ಸಂದರ್ಭದಲ್ಲಿ ನಮ್ಮ ಅಂದಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಕೆಂಗಲ್ ಹನುಮಂತ ಅಯ್ಯ ಅವರು ಇಲ್ಲಿ ಬಂದು ಈ ತಾಲೂಕು ಕಟ್ಟಡವನ್ನು ಉದ್ಘಾಟನೆ ಮಾಡಿದಂಥ ಒಂದು ಕಲ್ಲಿದು. ಆಧುನಿಕತೆ ಬರೋದ್ರಲ್ಲಿ ಇತ್ತೀಚೆಗೆ ಆ ಕಟ್ಟಡವನ್ನು ಒಡೆದಾಕ್ತಂಥ ಸಂದರ್ಭದಲ್ಲಿ ಕಲ್ಲು ಇಲ್ಲಿ ಅನಾಥವಾಗಿ ಬಿದ್ದಿದೆ. ಅದನ್ನು ಗಮನಿಸಿದ ನಾವು, ನಮ್ಮ ವಸಂತವಾಣಿ ಅವರ ಸ್ನೇಹಿತರು ಇವರೆಲ್ಲ ಸೇರಿ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದು ಅದನ್ನು ತಿದ್ದಿ ನೋಡಿದಂಥ ಸಂದರ್ಭದಲ್ಲಿ ಕುಣಿಗಲ್ ತಾಲೂಕು ಆಫೀಸ್ ಓಪನ್ಡ್ ಬೈ ಶ್ರೀ ಕೆ ಕೆಂಗಲ್ ಹನುಮಂತಯ್ಯ BALLB ಚೀಫ್ ಮಿನಿಸ್ಟರ್ ಆಫ್ ಮೈಸೂರು. ಇದು ಉದ್ಘಾಟನೆ ಆದಂಥ ದಿನಾಂಕ ಅಂತ ಅಂದರೆ 28/8/1953. ನೋಡಿ, ಇಂಥ ಕಲ್ಲುಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಯಾಕಂದರೆ ಅಂಬೇಡ್ಕರ್ ಒಂದು ಮಾತಂತಾರೆ, ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸೋಕ್ಕಾಗಲ್ಲ ಅಂತ.
ಈಗಿನ ಎಲ್ಲ ರಾಜಕಾರಣಿಗಳು ಒಂದು ಕಂಪ್ಯೂಟರ್ನಲ್ಲಿ ಕಲ್ಲು ಹಾಕ್ತಾರೆ, ಇದೇ ಥರದ ಕಲ್ಲು ಹಾಕ್ತಾರೆ, ಅದು ಪ್ರಿಂಟೆಡ್ ಆಗಿರುತ್ತೆ. ಈಗಿನ ರಾಜಕಾರಣಿಗಳಿಗೆ ನನ್ನದೊಂದು ಕಿವಿ ಮಾತೇನು ಅಂದರೆ ನೀವು ಮಾಡಿರೋ ಕೆಲಸ ಯಾವುದು ಶಾಶ್ವತವಾಗಿ ಉಳಿಯಲ್ಲ ಅನ್ನೋದಕ್ಕೆ ಅದು ಸಾಕ್ಷಿ ಆಗಿಬಿಡುತ್ತೆ. ಈ ಥರ ಕೆತ್ತನೆ ಮಾಡಿಸಿ ಕಲ್ಲನ್ನು ನೆಟ್ಟಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಒಂದು ವೀರಗಲ್ಲು ಮಾಸ್ತಿಗಲ್ಲು ಇದೆ, ಎಷ್ಟು ಅಲ್ಲಿ ಸೂರ್ಯ ಚಂದ್ರ ಇವನ್ನೆಲ್ಲ ಕೆತ್ತಿರ್ತಾರೆ. ಏನಕ್ಕೆ ಕೆತ್ತಿರ್ತಾರೆ ಅಂದರೆ ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಕೆಲಸ ಅದು ಶಾಶ್ವತವಾಗಿ ಕಾಣಬೇಕು ಅನ್ನೋ ದೃಷ್ಟಿನಲ್ಲಿ ವೀರಗಲ್ಲು ಮಾಸ್ತಿಗಲ್ಲು ಇವನ್ನೆಲ್ಲ ಮಾಡಿರ್ತಾರೆ. ನೋಡಿರಿ, ಇದೊಂದು ಪಳೆಯುಳಿಕೆ ಇಲ್ಲೇ ಇದೆ. ಇಂಥ ಅನೇಕ ನಿದರ್ಶನಗಳು ನಮಗೆ ಕಾಣ್ತಾ ಇದ್ದಾವೆ. ಯಾರು ಎಲ್ಲೇ ಆಗ್ಬೋದು, ಈ ಥರ ಕಲ್ಲುಗಳನ್ನು ಕಂಡಾಗ ದಯವಿಟ್ಟು ಅದನ್ನು ಉಪೇಕ್ಷೆ ಮಾಡಿ ಒಡೆದಾಕ್ಬೇಡಿ. ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸಗಳಾದರೆ ನಮ್ಮ ಇತಿಹಾಸ ಬಹಳ ದಿವಸ ನೆನಪಲ್ಲಿ ಉಳಿಯೋಂಥ ಕಾರ್ಯಕ್ರಮ ನಡೆಯುತ್ತೆ. ಇದೊಂದು ನಮ್ಮ ಮುಂದಿನ ಜನಾಂಗಕ್ಕೆ ಈ ಕಲ್ಲಿನ ಪ್ರಾಮುಖ್ಯತೆಗಳು ತಿಳಿಬೇಕು ಅಂದರೆ ಇವನ್ನ ಸಂರಕ್ಷಣೆ ಮಾಡಿ ಒಂದು ಕಡೆ ಇಡಬೇಕು. ಆ ಕೆಲಸವನ್ನು ತಹಶೀಲ್ದಾರರು ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗದವರು ಮಾಡ್ತಾರೆ ಅಂತ ನಂಬಿಕೊಂಡು ನಾವು ಈ ಕಲ್ಲನ್ನು ಮತ್ತೆ ಸುರಕ್ಷಿತ ಸ್ಥಳಕ್ಕೆ, ಇದು ಯಾಕಂದರೆ ಮೈಸೂರು ರಾಜ್ಯ ಅನ್ನೋದು ನಿಮಗೆ ಸಿಗೋದು ಭಾಳ ಅಪರೂಪ ಆಗುತ್ತೆ. ಈಗ ತಾನೇ ಮೊನ್ನೆ ಕರ್ನಾಟಕ ಹೆಸರಾಗಿ 50 ವರ್ಷ ಆಗಿದ್ದಕ್ಕೆ ನಮ್ಮ ಸುವರ್ಣ ಕರ್ನಾಟಕ ರಥ ಬಂದೋಗಿದೆ. ಅದು ಯಾವುದನ್ನು ಪ್ರತಿನಿಧಿಸುತ್ತೆ ಅಂದರೆ ಕರ್ನಾಟಕ ಹೆಸರಾಗಿ 50 ವರ್ಷ ಆಯಿತು. ಹಾಗಾಗಿ ಇದು ಮೈಸೂರು ರಾಜ್ಯದ ಕಲ್ಲು, ಇದನ್ನು ಸಂರಕ್ಷಣೆ ಮಾಡಬೇಕಾದ ನಮ್ಮ ಕರ್ತವ್ಯ ಅಂತ ಇವತ್ತು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಈಗ ಎಲ್ಲರೂ ಸೇರ್ಕೊಂಡಿದ್ದಾರೆ ಸ್ನೇಹಿತರು. ಈಗ ಈ ಕಲ್ಲನ್ನು ಒಳಗಡೆ ಎತ್ತಿ ಇಡೋ ಅಂತ ಪ್ರಯತ್ನ ಮಾಡೋಣ. ದಯವಿಟ್ಟು ಎಲ್ಲರೂ ಕೈ ಹಾಕಿ, ಒಂದೊಂದು ಕೈ ಹಾಕಿ ಇದಕ್ಕೆ. ನಿಧಾನ ಸ್ನೇಹಿತರೆ ನೋಡಿ, ಈಗ ತಾಲೂಕು ಕಚೇರಿಯ ಒಳಗಡಿಕೆ ಆ ಕಲ್ಲನ್ನ ನಾವು ನಮ್ಮ ಎಲ್ಲ ಸ್ನೇಹಿತರುಗಳು ತೊಗೊಂಬಂದು ಇಡ್ತಾ ಇದ್ದಾರೆ. ಯಾಕೆ ಅಂದರೆ ಇದು ಸರ್ಕಾರದ ಆಸ್ತಿ. ಕೇವಲ ಸರ್ಕಾರದ ಆಸ್ತಿ ಅಂದರೆ ಸಾರ್ವಜನಿಕರು ಕೂಡ ಆಸ್ತಿ, ಇದು ಪ್ರತಿಯೊಬ್ಬ ಕನ್ನಡಿಗನ ಆಸ್ತಿ. ಹಾಗಾಗಿ ಅದನ್ನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೊರಭಾಗದಲ್ಲಿ ಎಲ್ಲ ತುಳಿತಾ ಇದ್ದರು, ವೇಸ್ಟ್ ಆಗ್ತಾಯಿತ್ತು, ಉಗುಳ್ತಾ ಇದ್ದರು. ಹಾಗಾಗಿ ಅದನ್ನು ತೊಗೊಂಬಂದು ನಾವು ಒಳಗಡೆ ಇಡುವಂಥ ಪ್ರಯತ್ನ ಮಾಡಿದ್ದೀವಿ. ನೋಡಿ ಬನ್ನಿ, ಎಲ್ಲ ಬನ್ನಿ, ಎಲ್ಲ ಬನ್ನಿ ನೋಡಿ. ಎಲ್ಲ ಇವರೆಲ್ಲ ಕೂಡ ಪಾಪ ಇವರು ಹೊರ ರಾಜ್ಯದವರು, ಹಾಗಾಗಿ ಇಲ್ಲಿ ಕೂಲಿ ಕಾರ್ಮಿಕರು ಅವರು ಕೂಡ ಸಹಕಾರ ಮಾಡಿದ್ರು. ದಿನೇಶ್ ಅವರು ಹಾಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ನಿಮ್ಮ ಊರಿನಲ್ಲಿ ನಿಮ್ಮ ಪಂಚಾಯಿತಿ ಮುಂದೆ ಹಳ್ಳಿಕಟ್ಟೆ ಮುಂದೆ ಹಲವಾರು ಶಾಸನಗಳಿರುತ್ತೆ, ವೀರ್ಗಲ್ಲು ಮಾಸ್ತಿಗಲ್ಲು, ಆ ಥರ ಪ್ರತಿಯೊಂದನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ, ಹಾಗೆ ಈ ರೀತಿ ಶಾಸನಗಳನ್ನ ರಕ್ಷಣೆ ಮಾಡೋದಕ್ಕೆ ಸ್ಫೂರ್ತಿ ಬರೋದಕ್ಕೆ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.